Bravo! A powerful reminder from our talented performers that the power of truth is both simple and profound. Well done, students. Our seventh grade students will be presenting a thought-provoking drama as a part of our community service initiative. This play is titled Old Age Home. Let's welcome this emotional drama. ಯಾರು ಜನ್ಮ ಕೊಟ್ಟು ಪ್ರೀತಿಸಿ ಮುದ್ದಿಸಿ ಬೆಳೆಸುತ್ತಾರೋ ಅವರಿಗೆ ನಮ್ಮ ಮನೆಯಲ್ಲಿ ಜಾಗವಿಲ್ಲ, ಊಟವಿಲ್ಲ. ಅದಕ್ಕೆ ಜನರು ಹೇಳಿದ್ದಾರೆ, ಒಬ್ಬ ತಾಯಿ ಐದು ಮಕ್ಕಳನ್ನು ಸಾಕಬಹುದು, ಆದರೆ ಐದು ಮಕ್ಕಳು ಸೇರಿ ಒಬ್ಬ ತಾಯಿಯನ್ನು ಸಾಕಲಾರರು. ಹಲೋ ಹಲೋ, ಏನ್ರಿ ನಿಮ್ಮಮ್ಮ ಒಳ್ಳೆ ಜುಮ್ಗೆ ಹೋದ್ರಾ? ನಿಮ್ಮಮ್ಮ ವಾಪಸ್ ಬಂದರೆ ನಾನು ಮನೆ ಬಿಟ್ಟು ಹೋಗುತ್ತೀನಿ. ನಿಮ್ಮಮ್ಮ ಮನೆಯಲ್ಲಿ ಕೆಮ್ಮಿ ಕೆಮ್ಮಿ ಕೊರೋನಾ ಬಂದುಬಿಟ್ಟಿದೆ. ಒಂದು ನಿಮಿಷ, ಈಗ ತಾನೇ ಅಮ್ಮ ಹೋಗಿದ್ರೆ ಮತ್ತೆ ಅವರು ಮನೆಗೆ ಬರುವುದಿಲ್ಲ. ಓಹೋ, ಏನಿದು ನಿಮ್ಮ ಅಪ್ಪನ ಮನೆ ಅಂತ ಮೀಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ನಿಮ್ಗೇನು ಕೆಲಸ ಇಲ್ವಾ? ಇವಳಪ್ಪಲು ಬಂದ್ಬಿಟ್ಲು ಮನೆಯಲ್ಲಿ ಸೊಸೆ ಕಾಟ, ಇಲ್ಲಿ ಇವಳ ಕಾಟ. ಹೆಲೋ, ಹೇಗಿದ್ದೀರಾ? ನನ್ನ ಹೆಸರು ಉಮ್ರಾ. ಓ ಹಾಯ್, ನನ್ನ ಹೆಸರು ಜೈನಬ್ ಅಂತ. ನಾನು ಒಂದು 7 ದಿನಕ್ಕೆ ಮಾತ್ರ ಇಲ್ಲಿಗೆ ಬಂದಿದ್ದೀನಿ, ಯಾಕಂದರೆ ನನ್ನ ಮಗ ಮನೆ ಶಿಫ್ಟಿಂಗ್ನಲ್ಲಿ ಬ್ಯುಸಿ ಇದ್ದಾನೆ. ನನ್ನನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ಹೌದಾ? ಹಾಗಾದರೆ ನಿಮ್ಮ ಮಗ ಏನು ಕೆಲಸ ಮಾಡ್ತಾನೆ? ನನ್ನ ಮಗ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಅರೆ, ಮರ್ತೇ ಬಿಟ್ಟೆ, ಒಂದು ಕಾಲ್ ಮಾಡಿ ಕೇಳ್ತೀನಿ ಅವನು ಮನೆ ತಲುಪಿದ್ನಾ ಇಲ್ವಾ ಅಂತ. ಹೆಲೋ ಹೆಲೋ ಅಮ್ಮ, ನಾನೊಂದು ಮೀಟಿಂಗ್ನಲ್ಲಿದ್ದೀನಿ, ಸ್ವಲ್ಪ ಹೊತ್ತಿನ ನಂತರ ಫೋನ್ ಮಾಡ್ತೀನಿ. ಹೆಲೋ ಮಗನೇ, ನಾನು ಇದು ಕೇಳೋದಿಕ್ಕೆ ಫೋನ್ ಮಾಡಿದ್ದು, ಊಟ ಮಾಡಿದ್ದೀಯೋ ಇಲ್ಲವೋ ಅಂತ. ಅಮ್ಮ, ನಾನು ಹೇಳಿದ್ನಲ್ವಾ ಸ್ವಲ್ಪ ಹೊತ್ತಿನ ನಂತರ ಕಾಲ್ ಮಾಡ್ತೀನಿ, ನಾನು ಬ್ಯುಸಿ ಇದ್ದೀನಿ. ನಿಮ್ಮ ನಿಪ್ಪುನ ಮಗ ಸ್ವಲ್ಪ ಹೊತ್ತಿನ ನಂತರ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಟ್ಟ. ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಇದ್ದೀನಿ, ಎಲ್ಲ ನೋಡಿದೆ ನನ್ನ ಈ ಕಣ್ಣುಗಳು. ಎಷ್ಟು ಬೇಗ ನೀವು ಈ ಜಾಗವನ್ನು ಎಕ್ಸೆಪ್ಟ್ ಮಾಡ್ತೀರಾ, ನಿಮಗೋಸ್ಕರ ಅಷ್ಟೇ ಒಳ್ಳೆಯದು. ನನ್ನ ಮಗ ಹಾಗೇನಲ್ಲ, ಅವನು ನನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ. ನಾನು ಯಾಕೆ ಇಲ್ಲಿರಲಿ? ನನ್ನ ಮಗ ನನ್ನಿಂದ ದೂರ ಇರಲು ಸಾಧ್ಯವೇ ಇಲ್ಲ. ಹಾಗಾಗಿ ಈ ಜಾಗ ಅಷ್ಟೇನೂ ಕೆಟ್ಟದಾಗಿಲ್ಲ, ಇಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ. ಟೈಮ್ ಟೈಮ್ಗೆ ಸರಿಯಾಗಿ ಊಟ ಸಿಗುತ್ತೆ, ಸ್ವಲ್ಪ ಜನ ಫ್ರೆಂಡ್ಸ್ ಆಗಿ ಬಿಡುತ್ತಾರೆ. ಇನ್ನೇನು ಬೇಕು ನಿಮಗೆ? ನೋಡಿ, ನಾನು ಈ ಮಾತನ್ನು ಹೇಳಬಾರ್ದು, ಆದರೆ ಹೇಳ್ತೀನಿ. ನಿಮಗೆ ನನ್ನನ್ನು ನೋಡಿದ್ದರೆ ಹೊಟ್ಟೆ ಕಿಚ್ಚು, ಯಾಕಂದರೆ ನನ್ನ ಮಗ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ನಿಮ್ಮನ್ನು ಕೇಳುವವರು ಯಾರೂ ಇಲ್ಲ. ಹಲೋ ಮಗನೇ. ಅಮ್ಮ, ನಾನು ಸ್ವಲ್ಪ ಹೊತ್ತಿನಲ್ಲಿ ಕಾಲ್ ಮಾಡ್ತೀನಿ. ಅರೆ ಹೋಗ್ಲಿ ಬಿಡಿ ಸೈನಬ್, ಅವನು ಕಾಲ್ ಪಿಕ್ ಮಾಡುವುದಿಲ್ಲ. ಅಮ್ಮ, ನಾನು ಡ್ರೈವ್ ಮಾಡ್ತಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಮಗನೇ, ನೀನು ಮರ್ತೇ ಬಿಟ್ಟಿದ್ದೀಯ, ಇವತ್ತಿಗೆ 1 ತಿಂಗಳಾಯ್ತು. ಬರ್ತೀನಿ ಅಮ್ಮ, ಪೆಂಡಿಂಗ್ ಕೆಲಸಗಳಿವೆ, ಅವುಗಳನ್ನು ಸೆಟಲ್ ಮಾಡಿ ಬರ್ತೀನಿ. ಎಲ್ಲಾರದ್ದು ಇದೇ ಕತೆ ನೋಡಿ. ನನ್ನ ಮಾತು ಕೇಳಿ ನಿಮ್ಮಾಗೆ ಕೆತ್ತಾಡು ಅನಿಸುತ್ತಾಡೆ. ನಮ್ಮ ಹಣೆ ಬರಹದಲ್ಲಿ ಇದೇ ಬರೆದಿತ್ತು, ಇದನ್ನ ಆಕ್ಸೆಪ್ಟ್ ಮಾಡಿ. ನಿಮ್ಮ ಹಣೆ ಬರಹ ಸರಿ ಇಲ್ಲದಿರಬಹುದು, ಆದರೆ ನನ್ನ ಮಗ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ನನಗೆ ಒಂದು ಚಿಂತೆಯಾಗುಟ್ಟಿದೆ, ನನ್ನನ್ನು ಬಿಟ್ಟು ನನ್ನ ಮಗ ಹೇಗಿದ್ದಾನೋ. ನೋಡಿ ಜೈನಬ್, ನಿಮ್ಮನ್ನು ನಿಮ್ಮ ಮಗ ಕರೆದುಕೊಂಡು ಹೋಗ್ಲಿ ಅಂತ ನಾನು ಕೂಡ ಬಯಸುತ್ತೇನೆ. ಆದರೆ ನನಗೆ ಗೊತ್ತು, ಒಂದು ಸಲ ಇಲ್ಲಿಗೆ ಬಂದವರು ಅಷ್ಟು ಸುಲಭವಾಗಿ ವಾಪಸ್ ಮನೆಗೆ ಹೋಗುವುದಿಲ್ಲ. ನೀವು ಬೇರೆ ಬೇಡವಾದನು ಹೇಳ್ತೀರಾ? ನಾನಿಲ್ಲಿರಲ್ಲ, ನಾನು ಈಗಲೇ ನನ್ನ ಮಗನಿಗೆ ಫೋನ್ ಮಾಡ್ತೀನಿ. ನೋಡ್ತೀರಾ ನೀವು, ಅವನು ಇವತ್ತೇ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಹಲೋ ಮಗ, ನೋಡು, ನೀನು ಇವತ್ತೇ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು. ಅಮ್ಮ, ನನಗೆ ಕೆಲಸದ ಪ್ರೆಷರ್ ಜಾಸ್ತಿ ಇದೆ, ಅದಕ್ಕೆ ನೀವು ಇನ್ನು ಸ್ವಲ್ಪ ದಿನ ಅಲ್ಲೇ ಇರಿ, ನಾನು ತುಂಬ ಬೇಗ ಬರ್ತೀನಿ. 45 ದಿನಗಳ ನಂತರ. ಹೆಲೋ ಹೆಲೋ, ಕಾಲ್ ಕಟ್ ಆಯ್ತು ಸೈನಬ್. ಒಂದು ಕೆಲಸ ಮಾಡಿ, ಆ ಫೋಟೋ ಕೊಡಿ, ಇನ್ನೊಂದು ಸಲ ಕಾಲ್ ಟ್ರೈ ಮಾಡಿ. ಹೆಲೋ
ಹೆಲೋ, ಫೋನ್ ಕಟ್ ಆಯ್ತು ಝೈನಬ್. ಹೆಲೋ ಡಾಕ್ಟರ್, ಡಾಕ್ಟರ್ ಬೇಗ ಬನ್ನಿ, ಝೈನಬಿಗೆ ಹುಷಾರಿಲ್ಲ. ಇವರ ಆರೋಗ್ಯ ಹದಗೆಟ್ಟಿದೆ, ಇವರನ್ನು ICUಗೆ ಶಿಫ್ಟ್ ಮಾಡಿ. ಇದೇ ಮೊದಲಲ್ಲ ಈ ತರಹ ನಮ್ಮ ಜೊತೆ ತುಂಬಾ ಸಲ ಆಯಿತು. ಹಲವರು ಜನ ನನ್ನ ಕಣ್ಮುಂದೆ ಪ್ರಾಣ ಬಿಟ್ಟಿದ್ದಾರೆ. ಯಾಕೆ ಅವನೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟಿದ್ದಾರೋ? ಆಸೆ ಆಕಾಂಕ್ಷೆಗಳಿಂದ ಬರೀ ನೋಡುವ ಮಾತ್ರ ಸಿಗುತ್ತದೆ. ಛೀ, ಯಾಕೆ ನಮ್ಮ ಮಕ್ಕಳು ಬಿಟ್ಟು ಹೋಗುತ್ತರು ಕ್ಷಣಾಕ್ಷಣದಲ್ಲೂ ಸಾಯೋದಕ್ಕೆ? ಅರೆ, ಯಾರಾದರೂ ಇದ್ದೀರಾ, ಹೋಗಿ ಝೈನಬ್ನ ಮಗನಿಗೆ ಕರೆದುಕೊಂಡು ಬನ್ನಿ. ಈಗ ಅವನು ಬಲ್ಲಿ ಅವರ ವಸ್ತುಗಳನ್ನು ತೆಗೆದುಕೊಂಡು. ನಾನು ಇಲ್ಲಿ ಬರೀ 7 ದಿನಕ್ಕೆ ಮಾತ್ರ ಬಂದಿದ್ದೆ. ನೋಡಿ, ಒಬ್ರು ಹೋಗೆ ಇಲ್ಲ, ಮತ್ತೊಬ್ರು ಬಂದ್ಬಿಟ್ರು. ನಾನು ಇಲ್ಲಿ ಜಾಸ್ತಿ ದಿನಸ್ಕಾರ ಬಂದಿಲ್ಲ, ಬರೀ 7 ದಿನಕ್ಕೆ ಮಾತ್ರ ಬಂದಿದ್ನಿ. أعوذ بالله من الشيطان الرجيم. بسم الله الرحمن الرحيم. وقضى ربك ألا تعبدوا إلا إياه وبالوالدين إحسانا إما يبلغن عندك الكبر أحدهما أو كلاهما فلا تقل لهما أف ولا تنهرهما وقل لهما قولا كريما. ತಂದೆ ತಾಯಿಯ ಜೊತೆ ಸೌಜನ್ಯ ಶೀಲರಾಗಿರಬೇಕು. ಒಂದು ವೇಳೆ ಅವರನ್ನು ಗದರಿಸಬೇಡಿ, ಅವರ ಜೊತೆ ಗೌರವದಿಂದ ಮಾತನಾಡಿ. ಧನ್ಯವಾದಗಳು.